हाई फ्रेंड्स वेलकम टू इंडियन जाली किचन नानीवत मश्रूम करी हेगंत तोर्ती नाटी अणबे हल कड़े जमीन कड़े तोट कड़े सो नम तोटदल सारीन क्लीन मन क्लीन मोड़ी सारा कटमु नोड़ अरटतवे ಒಂದಿನ ಬಿಟ್ಬಿಟ್ರೆ ಫುಲ್ ಅರಡ್ಕಡುತ್ತೆ ನೋಡಿ ಹಿಂಗೆ ಅವತ್ತ ಯಾವತ್ತ ಎದ್ದಿರುತ್ತೆ ಭೂಮಿಯಿಂದ ಅವತ್ತೇ ತಗೊಂಡ್ರೆ ಹಿಂಗ ಇರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಹಿಂಗ ಅರಡಿ ಇರುತ್ತೆ ಇದು ಹಳ್ಳಿಗಳ ಕಡೆ ಇರೋರು ಗೊತ್ತಾಗುತ್ತೆ ಇವಾಗ ಇದೆಲ್ಲ ಕಟ್ ಮಾಡ್ಕೊಂಬೇಕು ನೋಡಿ ತರ ಎರಡು ಪೀಸ್ ಮಾಡಿದ್ರೆ ಸಾಕು ಉದ್ದ ಇರೋದನ್ನ ಸ್ವಲ್ಪ ಕಟ್ ತುಂಡ ಕಟ್ ಮಾಡ್ಕೊಂಡ್ಬಿಡಬೇಕಾದ್ರೆ ಆತರ ನೋಡಿ ಕಟ್ ಮಾಡ್ಕೊಂಡ್ಬೇಕು ಸೆಂಟರ್ ಕಟ್ ಮಾಡಿಲ್ಲ ಅದರನ್ನ ಕಡ್ಡಿನ ಹಾಗೆ ಹಾಕೋಬಹುದು ಮೇಲೆ ಮಾತ್ರ ಕಟ್ ಮಾಡ್ಬಿಟ್ಟು ನೋಡಿ ಎಲ್ಲ ಇದೇ ತರ ಕಟ್ ಮಾಡ್ಕೊಂಡ್ಬೇಕು ಇದು ನ್ಯಾಚುರಲ್ ಆಗಿ ಸಿಕ್ಕೋ ಅಣ್ಣೆ ತುಂಬಾ ಚೆನ್ನಾಗಿರುತ್ತೆ ಸಾರೆಲ್ಲ ಫ್ರೈ ಮಾಡ್ಕೊಂಡ್ಬಹುದು ಸಾರು ಮಾಡ್ಕೊಂಡ್ಬಹುದು ಇವಾಗ ನಾನು ಮಾಡ್ತಾ ಇರೋದ್ರೆ ಚಪಾತಿನೂ ತಿನ್ನಬಹುದು ಮುದ್ದೆ ಸಾರನ್ನ ಎಲ್ಲ ತಿನ್ನಬಹುದು ಈ ಪ್ಯಾನ್ ಇಕ್ಕಿದೀನಿ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಈ ಪ್ಯಾನ್ ಗೆ ಆಯಿಲ್ ಹಾಕ್ತಾ ಇದೀನಿ ಮಸಾಲೆ ರೆಡಿ ಮಾಡ್ಕೊಂಡಿದೀನಿ ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಈರುಳ್ಳಿ 2 ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿ 4 ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಗಟ್ಟೆ ಬೆಳ್ಳುಳ್ಳಿ ಬಿಡಿಸಿರೋದು ಹಾಕ್ತಾ ಇದೀನಿ ಒಂದು 12 ಉಪ್ಪಿ ಸಸವೆ ಶುಂಠಿ ಒಂದು 1/2 ಇಂಚ್ ಹಾಕ್ತಾ ಇದೀನಿ 1/2 ಇಂಚ್ ಸ್ವಲ್ಪ ಜಾಸ್ತಿ ಹಾಕೋಬಹುದು ಶುಂಠಿ ಮೆಣಸು 1 ಟೀಸ್ಪೂನ್ ಹಾಕ್ತೀನಿ ಏಲಕ್ಕಿ 2 ಹಾಕ್ತೀನಿ ಏಲಕ್ಕಿ ಆದಮೇಲೆ ಚಕ್ಕೆ ಲವಂಗ ಒಂದು 4 ಚಕ್ಕೆ ಒಂದು 1/2 ಇಂಚ್ ಹಾಕೊಂಡಿದ್ದೀನಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಕೆಂಪಗೆ ಎರಡು ಟೊಮೆಟೊ ಹಾಕೊಂಡ್ತಾ ಇದೀನಿ ಮೀಡಿಯಂ ಸೈಜ್ ಎರಡು ಟೊಮೆಟೊ ಈಗ ನಾನು 1/2 ಕೆಜಿ ಮಶ್ರೂಮ್ ಮಾಡ್ತಾ ಇರೋದು ನೀವು ಜಾಸ್ತಿ ಬೇಕಂದ್ರೆ ಕ್ವಾಂಟಿಟಿ ಅದನ್ನೇ ಜಾಸ್ತಿ ಮಾಡ್ಕೋಬೇಕು ಈ ಕಡೆ ಎಲ್ಲ ಇದ್ರ ಜೊತೆ ತೆಂಗಿನಕಾಯಿ ಹಾಕೊಂಡು ಹೋಗ್ತಾರೆ ಈಗ ನಾನು ಒಂದು 8 ಗೋಡಂಬಿ ಹಾಕೊಳ್ತಾ ಇದೀನಿ ಇಷ್ಟೇ ಹಾಕೊಂಡು ತೆಂಗಿನಕಾಯಿ ಅದು ಹಾಕೊಂಡು ಇಟ್ಕೋಬಹುದು ಇಲ್ಲಾಂದ್ರೆ ಮೊಸರು ಅದ್ರ ಸೇರಿಸ್ಕೊಂಡು ಇಟ್ಕೋಬಹುದು ಈಗ ನಾನು ಧನಿಯಾ ಪುಡಿ 1/2 ಸ್ಪೂನ್ ಹಾಕೊಳ್ತೀನಿ 1/2 ಟೀಸ್ಪೂನ್ ಹಾಕೊಳ್ತಾ ಇದೀನಿ ಚಿಲ್ಲಿ ಪೌಡರ್ 1 ಟೀಸ್ಪೂನ್ ಹಾಕೊಳ್ತೀನಿ ನೋಡ್ಕೊಂಡು ಹಾಕೊಳ್ಳಿ ನೀವು ಕಾರನ್ನ ಇದು ಉಪ್ಪು 1/2 ಟೀಸ್ಪೂನ್ ಹಾಕೊಳ್ತೀನಿ ಚಿಲ್ಲಿ ಪೌಡ್ರು ಒಂದು ಖಾರ ಇರುತ್ತೆ ಒಂದೊಂದು ಖಾರ ಇರಲ್ಲ ನೋಡ್ಕೊಂಡು ಹಾಕೊಳ್ಳಿ ಇವಾಗೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀನಿ 1 ನಿಮಿಷ ಫ್ರೈ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪ ನೀರು ಹಾಕೊಂಡು ಇದು ಮಾಡ್ಕೊಬೇಕು ಈಗ ಒಂದು 2 ನಿಮಿಷ ಬೇಯಿಸ್ಕೊಂಡ್ಬೇಕು ಇದನ್ನೇ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಇದನ್ನ ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬೇಕು ಈಗ ಆರೈತೆ ನೋಡಿ ಎಲ್ಲ ಮಿಕ್ಸಿಗೆ ಹಾಕೊಂಡಿದ್ದೀನಿ ಒಂದು ಕಪ್ ಮೊಸರು ಹಾಕೊಂಡ್ತಾ ಇದೀನಿ ನೀವು ಮೊಸರು ಹಾಕೊಂಡಿಲ್ಲ ಅಂದ್ರೆ ಸೇಮ್ ಇದೆ ಮಸಾಲೆ ತೆಂಗಿನಕಾಯಿ ಒಂದು 1/2 ಚಿಕ್ಕ ತೆಂಗಿನಕಾಯಿ ಹಾಕೊಂಡ್ಬೇಕು ಈಗ ಒಗ್ಗರಣೆಗೆ ಹಾಕ್ತಾ ಇದೀನಿ ಸಾರಿಗೆ ಈಗ ಮತ್ತೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡ್ತೀನಿ ಒಂದು ಟೀಸ್ಪೂನ್ ಜೀರಿಗೆ ಹಾಕ್ತಾ ಇದೀನಿ ಒಂದು ಟೀಸ್ಪೂನ್ ಸೋಂಪು ಹಾಕ್ತಾ ಇದೀನಿ ಸಾಸಿವೆ 1 ಟೀಸ್ಪೂನ್ ಹಾಕ್ತಾ ಇದೀನಿ ಈರುಳ್ಳಿ ಹಾಕ್ತೀನಿ ಒಂದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು ಈ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್
ಕೆಲವರೆಲ್ಲ ಇದಕ್ಕೆ ಸಾಸಿವೆ ಇದ್ದಿರಲಿ ಏನು ಒಗ್ಗರಣೆ ಹಾಕಲ್ಲ ಬರೇ ಈರುಳ್ಳಿ ಒಂದೇ ಹಾಕ್ತಾರೆ ನೋಡಿ ಕಡಾಯಿ ಚೇಂಜ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ತುಂಬಾ ಇದೆ ಅದು ಪೇಸ್ಟ್ ಅಲ್ಲಿ ಕಮ್ಮಿನೇ ಆಗೋದು ಆದರೆ ಈಗ ನೋಡಕ್ಕೆ ತುಂಬಾ ಜಾಸ್ತಿ ಇದೆ ಅದಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಕೊಂಡಿರೋದು ಹಾಕ್ತಾ ಇದ್ದೀನಿ ಈಗ ಮಸಾಲೆ ಒಂದು 2 ನಿಮಿಷ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ ನಾನು ಅರಶಿನ ಹಾಕೊಳ್ಳೋದು ಆವಾಗಲೇ ಮರ್ತಿದ್ದೆ ಈಗ ಅರ್ಧ ಟೀ ಸ್ಪೂನ್ ಹಾಕೊಂತಾ ಇದ್ದೀನಿ ಮಸಾಲೆ ಹಾಕೋವಾಗಲೇ ಹಾಕೋಬೇಕಾಗಿತ್ತು ಮರ್ತಿದ್ದೆ ಮತ್ತೆ ಇದೆ ಗರಂ ಮಸಾಲೆ ಏನು ಹಾಕೋಂತಾ ಇಲ್ಲ ಅದೆಲ್ಲ ಸ್ಪೈಸಸ್ ಹಾಕೊಂಡಿದ್ದೀವಲ್ಲ ಅದಕ್ಕೆ ಏನು ಹಾಕೊಂಡಿಲ್ಲ ಜೀರ ಪೌಡರ್ ಹಾಕೊಂಡ್ರೆ ಮತ್ತೆ ಒಗ್ಗರಣೆಗೆ ಹಾಕೋಕೆ ಜೀರಿಗೆ ಹಾಕಬೇಡಿ ಹಾಕಿಲ್ಲ ಅಂದ್ರೆ ಮಾತ್ರ ಒಗ್ಗರಣೆಗೆ ಜೀರಿಗೆ ಹಾಕೊಳ್ಳಿ ಕೆಲವರೆಲ್ಲ ಸೋಂಪು ಜೀರಿಗೆ ಪೌಡರ್ ಎಲ್ಲ ಮಧ್ಯ ರೂಪಕ್ಕೆ ಹಾಕೊಂಡು ಬರ್ತಾರೆ ಅಂತ ಟೈಮಲ್ಲಿ ಇದನ್ನು ಒಗ್ಗರಣೆಗೆ ಹಾಕಬೇಡಿ ಬರೀ ಈರುಳ್ಳಿ ಮಾತ್ರ ಫ್ರೈ ಮಾಡ್ಕೊಂಡು ಮಸಾಲೆ ಹಾಕಿ ಇವಾಗ ಹಾಕ್ತಾ ಇದ್ದೀನಿ 2 ನಿಮಿಷ ಆಗೈತೆ ಚೆನ್ನಾಗಿ ಮಸಾಲೆ ಬೇಯ್ತಾ ಇದೆ ಇವಾಗ ನೀರು ಹಾಕ್ತಾ ಇದ್ದೀನಿ ಒಂದು ಅರ್ಧ ಲೀಟರ್ ನಿಮ್ಮ ಕರಿ ಎಷ್ಟು ಬೇಕೋ ನೋಡ್ಕೊಂಡು ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡ್ಕೊಂಡು ಹಾಕ್ಕೊಬೇಕು ಉಪ್ಪು ಎಲ್ಲ ಆವಾಗಲೇ ಹಾಕಿದೀವಿ ಉಪ್ಪು ಕರ ಎಲ್ಲ ನೀವು ನೋಡ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ ನೋಡಿ ಮಶ್ರೂಮ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅರಳಿ ಇರೋವೆಲ್ಲ ಈ ಥರ ಉಪ್ಪು ಎಲ್ಲ ಬಿಸ್ಕೊಬೇಕು ಮತ್ತೆ ಸಣ್ಣ ಸಣ್ಣ ಇವೆಲ್ಲ ಹಿಂಗೆ ಹಾಕ್ಕೋಬೇಕು ಇಲ್ಲ ದಪ್ಪ ಅಂದರೆ ನೀವು ಈ ಥರ ಕಟ್ ಮಾಡ್ಕೊಬೋದು ಈಗ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕಬೇಕು ಬೇಯಕ್ಕೆ ಈಗ ಮುಚ್ಚಿತ್ತೀನಿ ನೋಡಿ ಈಗ 10 ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದೀನಿ ನೋಡಿ ಎಲ್ಲ ಬೆಂದಿದೆ ಮಶ್ರೂಮ್ ಎಲ್ಲ ಇದು ಆರಷ್ಟರಲ್ಲಿ ಇನ್ನು ಗಟ್ಟಿ ಆಗುತ್ತೆ ಕರಿ ಚಪಾತಿಗೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಈ ಗ್ಯಾಸ್ ಆಫ್ ಮಾಡ್ತೀನಿ ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದೀನಿ ಹಳ್ಳಿ ಕಡೆ ಸಿಗೋ ನಾಟಿ ಮಶ್ರೂಮ್ ಕರಿ ಆಗೈತೆ ಈ ಅಣಬೆ ಟೇಸ್ಟ್ ಅಂಗಡಿಯಲ್ಲಿ ಸಿಗೋ ಅಣಬೆಗಿಂತ ಹಳ್ಳಿಗಳ ಕಡೆ ಸಿಗೋ ಅಣಬೆಗಿಂತ ತುಂಬಾ ಚೆನ್ನಾಗಿರುತ್ತೆ ಇದು ಹಳ್ಳಿ ಕಡೆ ಇರೋರು ಮಾತ್ರ ಗೊತ್ತಿರುತ್ತೆ ಇದರ ಟೇಸ್ಟ್ ಮಳೆಗಾಲದಲ್ಲಿ ಹಳ್ಳಿ ಕಡೆ ಸಿಗೋ ನಾಟಿ ಅಣಬೆ ಸಾರು ಆಗೈತೆ ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್